ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಶಾಸ್ತ್ರಿಗಳೇ ಸಿದ್ದರಾಮ್ ಅಂತ ಗುಲ್ಬರ್ಗಾದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 25/1/1989 ಸಮಯ 10:30 ರಾತ್ರಿ ಅವರ ಪ್ರಶ್ನೆ ಕೆಲಸ ಮತ್ತೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸಿದ್ದರಾಮ್ ಅವರ ಪ್ರಶ್ನೆ ವೃತ್ತಿ ಮತ್ತೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂತದ್ದು ಜಾತಕವನ್ನ ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ವೃತ್ತಿ ಸ್ಥಾನ ಕರ್ಮಸ್ಥಾನದ ಅಧಿಪತಿ ಬುಧನಾಗಿದ್ದಾನೆ ಬುಧ ಪಂಚಮದಲ್ಲಿ ಇರತಕ್ಕಂತದ್ದು ಬಹಳ ಒಳ್ಳೆಯದು ಬುದ್ಧಿ ಸ್ಥಾನದಲ್ಲಿ ಇದ್ದಾನೆ ಆದರೆ ವ್ಯಯಾಧಿಪತಿ ರವಿ ಯುಕ್ತನಾಗಿರುವುದು ಸ್ವಲ್ಪ ಬಾಧಕ ಹೀಗಾಗಿ ಈಶ್ವರನ ಆರಾಧನೆ ಮಾಡಿ ಈಶ್ವರನ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಸೋಮವಾರ ನೀವು ರುದ್ರಾಭಿಷೇಕವನ್ನು ಮಾಡಿಸಿ ಅದು ತುಂಬಾ ತುಂಬಾ ಸಹಾಯ ಮಾಡುತ್ತೆ ವೃತ್ತಿಗೆ 11 ವಾರಗಳ ಕಾಲ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡಬಹುದು ವಿವಾಹದ ಅಧಿಪತಿ ಭಾಗ್ಯ ಸ್ಥಾನದಲ್ಲಿ ಇದ್ದಾನೆ ಅದು ಯಾವುದೇ ತೊಡಕಲ್ಲ ಆದರೆ ಅಷ್ಟಮದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಇರಲಿ ಅಷ್ಟಮದ ಕುಜನಿಗಾಗಿ ಒಂದು ಶಾಂತಿ ಬೇಕು ಹೀಗಾಗಿ ಕುಜ ಶಾಂತಿಯನ್ನು ಒಂದು ಮಾಡಿಸಿ ಈಗ ರಾಹು ದಶೆಯಲ್ಲಿ ತಮಗೆ ನಡೆಯತಾ ಇರತಕ್ಕಂತದ್ದು ಶನೇಶ್ವರನ ಭುಕ್ತಿ ಹೀಗಾಗಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಕುಜ ಗ್ರಹ ಶಾಂತಿಯನ್ನು ಮಾಡಿಸಿ ಮುಂದುವರಿಸಿ ಲಕ್ಷ್ಮಣ ಅಂತ ಧಾರವಾಡದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 23/10/2010 ಸಮಯ 10:45 ಬೆಳಗ್ಗೆ ಪ್ರಶ್ನೆ ಈ ರೀತಿಯಾಗಿದೆ ಮಾತನಾಡಲು ಮತ್ತೆ ಊಟ ಮಾಡೋದಕ್ಕೆ ಇನ್ನು ಬರ್ತಾ ಇಲ್ಲ ಕಾರಣ ಏನು ಹಾಗೆ ಪರಿಹಾರವನ್ನ ನೀಡಿ ಅಂತ ಕೇಳಿದ್ದಾರೆ ಲಕ್ಷ್ಮಣ ಅವರ ಪ್ರಶ್ನೆ ಮಾತು ಮತ್ತೆ ಊಟ ಇವುಗಳಲ್ಲಿ ತೊಡಕಾಗಿದೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ನೋಡೋಣ ಜಾತಕವನ್ನ ಪರಿಶೀಲಿಸೋಣ ವಾಕ್ ಮತ್ತು ಅನ್ನ ಎರಡಕ್ಕೂ ಅಧಿಪತಿ ಆ ಸ್ಥಾನ ಯಾವುದಪ್ಪ ಅಂದ್ರೆ ದ್ವಿತೀಯ ಸ್ಥಾನ ಜಾತಕದಲ್ಲಿ ಒಂದೊಂದು ಸ್ಥಾನಕ್ಕೆ ಒಂದೊಂದು ಮಹತ್ವ ಇದೆ ಆ ಭಾವ ಪುಷ್ಟಿಯಾಗಿ ನಮಗೆ ಅನುಗ್ರಹಿತವಾಗಬೇಕು ಅದರ ಸಮೃದ್ಧತೆ ಬೇಕು ಅಂದ್ರೆ ಆ ಭಾವ ಗ್ರಹ ಆ ಭಾವಾಧಿಪತಿಗಳು ಚೆನ್ನಾಗಿರಬೇಕು ನೋಡೋಣ ಜಾತಕದಲ್ಲಿ ಏನಾಗಿದೆ ನೋಡೋಣ ನೋಡಿ ಇಲ್ಲಿ ಧನು ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯಾಧಿಪತಿ ವಾಗಾಧಿಪತಿಯೂ ಹೌದು ಅನ್ನ ಸ್ಥಾನದ ಒಡೆಯನೂ ಹೌದು ಆತ ಶನೇಶ್ವರನಾಗಿದ್ದಾನೆ ಶನೇಶ್ವರ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಇದ್ದಾನೆ ಆ ಶನೇಶ್ವರ ಬಲವೋ ಅಥವಾ ಬಲಹೀನನೋ ಅಂದ್ರೆ ಅವನು ಬಲವಾಗಿದ್ದಾನೆ ಕಾರಣ ಅವನು ಉಚ್ಚಾಭಿಲಾಷಿ ಶನೇಶ್ವರ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂತ ಗ್ರಹಕ್ಕೆ ಬಲ ಇರುತ್ತೆ ನವಾಂಶದಲ್ಲೂ ಅವನು ಚೆನ್ನಾಗಿದ್ದಾನೆ ಹೀಗಾಗಿ ತಾವು ಕಂಗಾಲಾಗೋದು ಬೇಡ ಪ್ರಸ್ತುತ ಅವರಿಗೆ ಶುಕ್ರನ ದಶೆಯಲ್ಲಿ ನಡೆಯತಾ ಇರತಕ್ಕಂತದು ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ ಇಲ್ಲಿ ಈ ದಶಾ ಭುಕ್ತಿ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಪರಿಹಾರವನ್ನ ಗಮನಿಸಿಕೊಳ್ಳೋದಾದರೆ ಪ್ರತಿ ಶನಿವಾರ ಶನಿವಾರ ಆ ಅಧಿಪತಿಯ ಸಂತೃಪ್ತಿಗಾಗಿ ಅವನು ಮಂದ ಸ್ವಲ್ಪ ನಿಧಾನಗತಿಯವನು ಹೀಗಾಗಿ ಮಂದವಾಗುತ್ತೆ ಯೋಚನೆ ಮಾಡಬೇಡಿ ಪ್ರತಿ ಶನಿವಾರ ಶನಿವಾರ ಈಶ್ವರನ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಶನಿವಾರ ಆ ಅಭಿಷೇಕದ ತೀರ್ಥವನ್ನು ತೀರ್ಥವಾಗಿ ಕುಡಿ ಸ್ವೀಕರಿಸಲಿ ಅವರು ಅದನ್ನು ಕುಡಿಲಿ ಅದು ಬಲ ತಂದು ಕೊಡುತ್ತೆ ಯೋಚನೆ ಮಾಡೋದು ಬೇಡ ಆಮೇಲೆ ಭಸ್ಮಾರ್ಚನೆಯನ್ನು ಮಾಡಿಸಿ ಅದೇ ಈಶ್ವರನಿಗೆ ರುದ್ರಾಭಿಷೇಕ ಆದ ನಂತರ ಭಸ್ಮಾರ್ಚನೆ ಮಾಡಿಸಿ ಭಸ್ಮವನ್ನು ಲೇಪನ ಮಾಡಿಸಿ ಅದು ತುಂಬ ಸಹಾಯ ಮಾಡುತ್ತೆ ಅನಂತರ ಸಾಧ್ಯವಾದರೆ ಒಂದು ಸಲ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿ ಅವರು ಎಷ್ಟು ದೇಹ ತೂಕ ಇದೆಯೋ ಅವರು ಎಷ್ಟು ತೂಕ ಇದ್ದಾರೋ ಅಷ್ಟು ತೂಕದ ಅಕ್ಕಿ ದಾನ ಮಾಡಿ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ಖಂಡಿತ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಬರಲಿ ಅದು ತುಂಬ ಸಹಾಯವಾಗುತ್ತೆ ರುದ್ರಾಭಿಷೇಕವನ್ನು ಹೀಗೆ 11 ಶನಿವಾರಗಳ ಕಾಲ ಮಾಡಿ ಅಷ್ಟರೊಳಗಾಗಿ ನಿಮಗೆ ಒಂದು ಒಳ್ಳೆಯ ಖಂಡಿತ ಆ ಒಂದು ಫಲ ಕಾಣ್ತೀರಾ ಒಳ್ಳೆಯದಾಗಲಿ ಪ್ರದೀಪ್ ಅಂತ ರಾಯಚೂರಿನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 18/9/1991 ಸಮಯ 4:00 ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಆಗ್ತಾ ಇಲ್ಲ ಪರಿಹಾರವನ್ನ ನೀಡಿ ಅಂತ ಕೇಳಿದ್ದಾರೆ ಪ್ರದೀಪ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂತ ಪ್ರಶ್ನೆಯಾಗಿದೆ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಶನೇಶ್ವರ ಸಪ್ತಮದಲ್ಲೇ ಇದ್ದಾನೆ ಅದು ಶಶಯೋಗವನ್ನ ಹೇಳುತ್ತೆ ಹೀಗಾಗಿ ಯೋಗ ಇದೆ ಅಲ್ಲಿ ತೊಡಕು ಯಾವುದು ಅಂದ್ರೆ ಆ ಯೋಗವೇ ಒಂದು ರೀತಿಯ ತೊಡಕಾಗಿಬಿಡುತ್ತೆ ನೋಡಿ ಶನೇಶ್ವರನ ಶಾಂತಿ ಖಂಡಿತ ಬೇಕು ಶನೇಶ್ವರನ ಶಾಂತಿ ಮಾಡಿಸಿ ತಾವು ಪ್ರಯತ್ನ ಮುಂದುವರಿಸಿ ಅದು ಫಲವನ್ನು ಕೊಡುತ್ತೆ ಪ್ರಸ್ತುತ ತಮಗೆ ಈ ರಾಹುವಿನ ದಶೆ ರಾಹು ಭಕ್ತಿ ನಡೀತಾ ಇದೆ ಹೀಗಾಗಿ ತಾವು ತಪ್ಪದೆ ಶನೇಶ್ವರ ಶಾಂತಿಯನ್ನು ಮಾಡಿ ಪ್ರಯತ್ನ ಮುಂದುವರಿಸಿ
ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆದಾಗಲಿ ವಿನೋದ್ ಅಂತ ರಾಮನಗರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 2/8/1983 ಸಮಯ 11:30 ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ವಿನೋದ್ ಅವರ ಪ್ರಶ್ನೆ ವಿವಾಹ ಮತ್ತು ವ್ಯವಹಾರ ಇವುಗಳಿಗೆ ಸಂಬಂಧಿಸಿದಂತದ್ದು ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಎರಡಕ್ಕೂ ಒಂದೇ ಮನೆ ಅದು ಸಪ್ತಮ ಸ್ಥಾನ ವಿವಾಹ ಪರೀಕ್ಷಣ ಮಾಡಬೇಕಾಗಿದ್ರು ವ್ಯಾಪಾರದ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ರು ಸಪ್ತಮ ಮತ್ತು ಕರ್ಮಸ್ಥಾನ ಎರಡನ್ನೂ ಗಮನಿಸಬೇಕು ನೋಡೋಣ ನೋಡಿ ನಿಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ಶನೇಶ್ಚರ ಬಲವಾಗಿದ್ದಾನೆ ಅದು ಶಶಯೋಗ ನಿಮಗೆ ಆಡಳಿತ ಶಕ್ತಿ ಚೆನ್ನಾಗಿರುತ್ತದೆ ಅದು ಯಾವುದೇ ಸಂಶಯ ಇಲ್ಲ ಸಪ್ತಮದಲ್ಲಿ ಚಂದ್ರನ ಇದ್ದಾನೆ ಅವನು ಕರ್ಮಾಧಿಪತಿ ಅದು ಒಳ್ಳೆಯದು ಹೀಗಾಗಿ ವ್ಯವಹಾರ ತಾವು ಮುಂದುವರಿಸಬಹುದು ಏನು ವ್ಯವಹಾರ ಅಂತ ಹೇಳಿಲ್ಲ ನೀವು ಸಿಮೆಂಟ್ ಮರಳು ಕಬ್ಬಿಣ ಇಟ್ಟಿಗೆ ಮಣ್ಣು ಮರ ಇವುಗಳಿಗೆ ಸಂಬಂಧಿಸಿರತಕ್ಕಂಥದ್ದನ್ನು ಖಂಡಿತ ಮಾಡಬಹುದು ಚೆನ್ನಾಗಿದೆ ಅದರ ಹೊರತಾಗಿ ಕೃಷಿ ಸಂಬಂಧಿಸಿರತಕ್ಕಂಥದ್ದನ್ನು ಕೂಡ ತಾವು ಪ್ರಯತ್ನ ಮಾಡಬಹುದು ಇನ್ನು ವಿವಾಹಕ್ಕೆ ಅಲ್ಲಿ ಆ ಸಪ್ತಮಾಧಿಪತಿಯೇ ತೊಡಕಿದೆ ಸಪ್ತಮಾಧಿಪತಿ ಕುಜ ಅವನು ಭಾಗ್ಯದಲ್ಲಿದ್ದರೂ ಅದು ಅದೃಷ್ಟ ಅದು ಅದೃಷ್ಟವಾಗಿಲ್ಲ ದುರಾದೃಷ್ಟ ರೀತಿಯಲ್ಲಿದೆ ಕಾರಣ ಅದು ಶತ್ರುವಿನ ಸ್ಥಾನ ಶತ್ರುವಿನ ದ್ವಿಕ್ಷೇತ್ರೆ ಅಲ್ಪಂ ಅಂತ ಹೇಳುತ್ತೆ ಶಾಸ್ತ್ರ ಸ್ವಲ್ಪ ಬಲ ಕಡಿಮೆ ಇದೆ ಹೀಗಾಗಿ ಗ್ರಹಶಾಂತಿ ಚಂದ್ರ ಪ್ರಧಾನವಾಗಿ ಮತ್ತು ಕುಜ ಎರಡು ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸಿ ಮದನ ಗೋಪಾಲ ಅಂತ ಒಂದು ವಿಶಿಷ್ಟವಾದ ಪ್ರಯೋಗ ಇದೆ ಮದನ ಗೋಪಾಲ ಹೋಮ ಸಾಧ್ಯವಾದರೆ ತಾವಿದನ್ನು ಮಾಡಿಸಿ ಆ ಪರಮಾತ್ಮ ಅನುಗ್ರಹಿಸಿರಿ ಒಳ್ಳೆಯದಾಗಲಿ ವೆಂಕಟೇಶ್ ಅಂತ ಬಳ್ಳಾರಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 23/5/1983 ಸಮಯ 7:10 ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ವೆಂಕಟೇಶ್ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥದ್ದೇ ಆಗಿದೆ ಜಾತಕವನ್ನು ನೋಡೋಣ ನೋಡಿ ಜಾತಕವನ್ನು ಪರಿಶೀಲಿಸುವುದಾದರೆ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ರವಿಯರಿದ್ದಾರೆ ಅವೆರಡೂ ಕೂಡ ಪಾಪಗ್ರಹಗಳು ಪಾಪಗ್ರಹಗಳು ಆ ಭಾವದಲ್ಲಿದ್ದರೆ ಕಲತ್ರಭೇ ಪಾಪಯುತೆ ತದೃಷ್ಟೇ ಕಲತ್ರ ಹಾನಿಂ ಅಂತ ಹೇಳಿದೆ ಮತ್ತು ಶುಕ್ರ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಅವನು ಅಷ್ಟಮದಲ್ಲಿ ರಾಹುಯುಕ್ತನಾಗಿರ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಆ ಭಾವವನ್ನು ಸ್ವಲ್ಪ ನಲುಗಿಸುತ್ತೆ ರಾಡಿಗೊಳಿಸುತ್ತೆ ಕಷ್ಟವಾಗುತ್ತೆ ಇಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ ನೀವು ಕೂಡ ಈ ರವಿ ಕುಜ ಶುಕ್ರ ಮೂರು ಗ್ರಹಗಳಿಗೆ ಜಪಸಹಿತವಾಗಿ ಶಾಂತಿಯನ್ನು ಮಾಡಿಸಬೇಕು ಶುಕ್ರನಿಗೆ 16,000 ಸಂಖ್ಯೆಯಲ್ಲಿ ಕುಜನಿಗೆ 10,000 ಸಂಖ್ಯೆಯಲ್ಲಿ ರವಿಗೆ 7,000 ಸಂಖ್ಯೆಯಲ್ಲಿ ಜಪ ಹೇಳಿದೆ ಸಾಧ್ಯವಾದರೆ ಮಾಡಿಸಿ ಅದರ ಜೊತೆಗೆ ಫಲಸಿದ್ಧಿಗಾಗಿ ತಾವು ವಿಶೇಷ ಅನುಗ್ರಹ ಅಂತಕ್ಕಂಥದ್ದು ಸ್ವಯಂವರ ಪಾರ್ವತಿ ಹವನ ಅದು ಆಕರ್ಷಣ ಮಂತ್ರ ಅಂತ ಆಕರ್ಷಣಗೊಳಿಸುತ್ತೆ ಅಂತ ಆ ಮಂತ್ರ ಶಕ್ತಿ ಅಂಥದ್ದು ಅಂತ ಸಶಾಸ್ತ್ರೀಯವಾಗಿ ಮಾಡಿಸಿ ಆ ಭಗವಂತ ಅನುಗ್ರಹಿಸಲಿ ಒಳ್ಳೆಯದಾಗಲಿ ಶಾಸ್ತ್ರಿಗಳ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರವನ್ನು ನೀಡಿದ್ರಿ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ ನೀವು ಕುತೂಹಲದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಫಲಾನುಫಲ ಇವತ್ತು ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್